ಉತ್ತರ ಭಾರತದ ರಾಜ್ಯಗಳು ವರುಣನ ಅಬ್ಬರಕ್ಕೆ ಅಕ್ಷರಶಃ ತತ್ತರಿಸಿ ಹೋಗಿದೆ. ಪ್ರಮುಖವಾಗಿ ನೋಡೋದಾದರೆ ಹಿಮಾಚಲ ಪ್ರದೇಶ, ದೆಹಲಿ, ಹರಿಯಾಣ, ಉತ್ತರಾಖಂಡ್, ರಾಜಸ್ಥಾನ, ಪಂಜಾಬ್ ಸೇರಿದಂತೆ ಕಾಶ್ಮೀರದಲ್ಲಿಯೂ ಕೂಡ ಭಾರೀ ಮಳೆಗೆ ಅಕ್ಷರಶಃ ಕಂಗಾಲಾಗಿದೆ. ಇಂದು ಕೂಡ ಭಾರೀ ಮಳೆಯಾಗುವ ಬಗ್ಗೆ ಭಾರತದ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಉತ್ತರ ಭಾರತದಲ್ಲಿ ಜಲಪ್ರಳಯಕ್ಕೆ ಇಲ್ಲಿವರೆಗೆ 20 ಜನ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ 3 ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ಭೂಕುಸಿತ ಸಾಮಾನ್ಯ ಎಂಬಂತಾಗಿದೆ. ಅಲ್ಲಲ್ಲಿ ಭೂಕುಸಿತ ಸಂಭವಿಸ್ತಾ ಇರತಕ್ಕಂತಹದ್ದು, ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ, ಸಿಕ್ಕಿದ್ದೆಲ್ಲವೂ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಬಿಯಾಸ್ ನದಿ ಭೋರ್ಗರೆಯುವ ಆರ್ಭಟಕ್ಕೆ ಪಕ್ಕದಲ್ಲಿದ್ದ ಕಟ್ಟಡವೊಂದು ಕುಸಿದಿದೆ ಮತ್ತು ಬೈಕು ಕಾರುಗಳು ಕೂಡ ಆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯ. ಇನ್ನು ಶಿಮ್ಲಾದ ಡಿಂಗು ಮಾತೆಯ ದೇವಸ್ಥಾನದ ರಸ್ತೆ ನೋಡ್ತಾ ಇದ್ದ ಹಾಗೆ ನದಿಯ ರಭಸಕ್ಕೆ ಕುಸಿದು ಬಿದ್ದಿದೆ. ಇನ್ನು ಕುಲುಮನಾಲಿ ನಡುವೆ ಇರುವಂತಹ ರಸ್ತೆ ಕೂಡ ಬಂದಾಗಿರುವಂತಹದ್ದು, ಪರಿಣಾಮ ಅಟಲ್ ಸುರಂಗ ಬಳಿಯೇ ಗುಡ್ಡವೊಂದು ಕುಸಿದಿದೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಯ ಕಾರಣ ಪಂದೋ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ಹೊರಗೆ ಬಿಟ್ಟಿರುವ ಕಾರಣ ಅಲ್ಲಿದ್ದ ಸೇತುವೆಯೂ ಕೂಡ ನೀರು ಆವರಿಸಿಕೊಂಡು ಕಣ್ಮರೆಯಾಗಿದೆ. ಅಂದರೆ ಅಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂತಹದ್ದು. ಇನ್ನು ಪಂಚವಕ್ರ ಎಂಬಲ್ಲಿ ಮರದ ದಿಮ್ಮಿಗಳು ಸಮೇತ ಜಲರಕ್ಕಸದಿಂದ ನಗರಕ್ಕೆ ನುಗ್ತಾ ಇರುವಂತಹದ್ದು, ಮಳೆಯ ರೌದ್ರ ಆರ್ಭಟಕ್ಕೆ ನಿರಂತರವಾಗಿ ಗುಡ್ಡ ಕುಸಿತಾ ಇರುವಂತಹ ದೃಶ್ಯವೂ ಕೂಡ ಕಾಣ್ತಾ ಇದೆ. ಪರಿಣಾಮ ಮಾರ್ಗ ಮಧ್ಯೆಯೇ ಸಾವಿರಾರು ವಾಹನವು ಸಿಲುಕಿರುವಂತಹದ್ದು, ಇನ್ನು ತಿನ್ನಲು ಆಹಾರ ನೀರು ಇಲ್ಲದೆ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ, ಪ್ರವಾಹ ಮತ್ತು ಭೂಕುಸಿತದ ಪರಿಣಾಮ ಹಿಮಾಚಲ ಪ್ರದೇಶದಲ್ಲಿ ಭಾರತದ ಹವಾಮಾನ ಇಲಾಖೆ ಸೂಚನೆಯಂತೆ ರೆಡ್ ಅಲರ್ಟ್ ಪ್ರಕಟಿಸಲಾಗಿದ್ದು 2 ದಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ.